ಮತ್ತೆ ಈಗ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ತಮ್ಮ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅದನ್ನ ಈಡೇರಿಕೆ ಮಾಡಬೇಕು ಅಂತ ಹೇಳಿ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಹೋರಾಟವನ್ನ ಶುರು ಮಾಡುತ್ತಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕಾರ್ಯಕರ್ತರು ಈಗಾಗಲೇ ರೆಡಿ ಆಗಿದ್ದಾರೆ ಇವತ್ತು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಅನ್ನು ಮಾಡುತ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಬೆಳಗ್ಗೆ 11 ಗಂಟೆಯಿಂದ ಪ್ರತಿಭಟನೆ ಮಾಡುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಹೋರಾಟಕ್ಕೆ ತಯಾರಿ ನಡೆಯತಾ ಇದೆ ಸುಮಾರು 2000 ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿದ್ದಾರೆ ಆ ಬೇಡಿಕೆಗಳು ಏನು ಅನ್ನೋದನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು ಮೊಬೈಲ್ ನಲ್ಲಿ ಈ ಸಮೀಕ್ಷೆ ನಡೆಸೋದು ಕೈ ಬಿಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕವಾಗಿ 15000 ನೀಡಬೇಕು ಸಹಾಯಕಿಯರಿಗೆ ಮಾಸಿಕ 10000 ಗೌರವಧನವನ್ನ ಹೆಚ್ಚಿಸಬೇಕು ಅಂತ ಹೇಳಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟುಕೊಂಡಿದ್ದಾರೆ ನಿವೃತ್ತಿಗೊಂಡವರಿಗೆ 3 ಲಕ್ಷ ಗೌರವಧನ ಜಾರಿಗೊಳಿಸಬೇಕು ನಿವೃತ್ತಿ ಯೋಜನೆ ಜಾರಿ ಮಾಡಿ ಮಾಸಿಕ 5000 ವೇತನ ಕೊಡಬೇಕು ಗ್ರಾಜುಟಿ ನಿಯಮವನ್ನ ಸರ್ಕಾರ ಜಾರಿಗೊಳಿಸಬೇಕು ಅಂಗನವಾಡಿ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ನೀಡಬೇಕು ಜಾತಿ ಗಣತಿಗಂತ ನೀಡಿದಂತ ಹಳೆ ಮೊಬೈಲ್ ಅನ್ನು ವಾಪಸ್ ಪಡೆದುಕೊಳ್ಳಬೇಕು ಏನು ಗಣತಿಗಂತ ನೀಡಿದ್ದಾರೆ ಆ ಹಳೆ ಮೊಬೈಲ್ ಅನ್ನು ವಾಪಸ್ ಪಡೆಯಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಹೊಸ ಮೊಬೈಲ್ ಅನ್ನು ನೀಡಬೇಕು ಅಂಗನವಾಡಿಗಳ ಬಾಡಿಗೆ ಪಾವತಿಗೆ ಹಣ ಬಿಡುಗಡೆ ಗ್ಯಾಸ್ ಆಗೆ ವಿದ್ಯುತ್ ಬಿಲ್ ಕೂಡಲೇ ಪಾವತಿ ಮಾಡಬೇಕು ಮೊಟ್ಟೆ ಟೆಂಡರ್ ರದ್ದುಗೊಳಿಸಿ ಬಾಲ ವಿಕಸನಕ್ಕೆ ಇದನ್ನ ನೀಡಬೇಕು ಅನ್ನುವಂತ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಹೋರಾಟಕ್ಕೆ ಗಾಂಗನವಾಡಿ ಕಾರ್ಯಕರ್ತರು ಮತ್ತೆ ಮುಂದಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸುಷ್ಮಿತಾ ಗುಡ್ ಮಾರ್ನಿಂಗ್ ಈಗ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಹೋರಾಟದ ಹಾದಿಯನ್ನ ಹಿಡಿತಾ ಇದ್ದಾರೆ ಹಲವು ಬೇಡಿಕೆಗಳಿದೆ ಈ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಬಹುದು ಜೊತೆಗೆ ಇವತ್ತಿನ ಪ್ರತಿಭಟನೆಯ ರೂಪುರೇಷೆಯನ್ನ ಯಾವ ರೀತಿ ಸಿದ್ಧಪಡಿಸಿಕೊಂಡಿದ್ದಾರೆ ಎಸ್ ಲೀನಶ್ರೀ ಏನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದೆ ಆದರೆ ಕಳೆದ ಬಾರಿ ಏನು ಚುನಾವಣಾ ಪ್ರಚಾರದ ವೇಳೆ ಕಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಂಗನವಾಡಿ ಶಿಕ್ಷಕಿಯರಿಗೆ ಅಂಗನವಾಡಿ ಸಹಾಯಕಿಯರಿಗೆ ಹಾಗೂ ಶಿಕ್ಷಕಿಯರಿಗೆ ಏನು ಗೌರವಧನ ಹೆಚ್ಚಿಸುತ್ತೀವಿ ಅಂತ ಹೇಳಿ 6ನೇ ಗ್ಯಾರಂಟಿ ಘೋಷಣೆ ಮಾಡಿದ್ರು ಆದರೆ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಕೇವಲ 5 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ ನಮಗೆ ನೀಡಿದಂತ 6ನೇ ಗ್ಯಾರಂಟಿ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಇದರ ಬಗ್ಗೆ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದೀವಿ ಆದರೆ ಅಲ್ಲಿಂದ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಇಂದು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಹಾಗೂ ರಾಜ್ಯದ ಎಲ್ಲ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನು ಕೇವಲ 6ನೇ ಗ್ಯಾರಂಟಿ ಅಷ್ಟೇ ಅಲ್ಲದೆ ಇನ್ನು ಉಳಿದಂತೆ ಹಲವು ಬೇಡಿಕೆಗಳನ್ನ ಏನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಅಂದ್ರೆ ತಮಗೆ ಏನು ಜಾತಿ ಗಣತಿಗೆ ಆಗಿರಬಹುದು ಸೆನ್ಸಸ್ ಗಳಿಗೆ ಆಗಿರಬಹುದು ಹಾಗೂ ಮಕ್ಕಳ ತೂಕದ ವಿಚಾರಕ್ಕೆ ನೀಡಿದಂತ ಮೊಬೈಲ್ಗಳನ್ನ ಹಳೆ ಮೊಬೈಲ್ಗಳು ಕೆಟ್ಟೋಗಿದೆ ಸೋ ಇದನ್ನ ನಾವು ಜುಲೈನ ಮೊದಲನೇ ವಾರದಲ್ಲಿ ಸರ್ಕಾರಕ್ಕೆ ಹಿಂದಿರುಗಿಸ್ತೀವಿ ಹಿಂದಿರುಗಿಸ ಕೂಡಲೇ ನಮಗೆ ಹೊಸ ಮೊಬೈಲ್ಗಳನ್ನ ಹಾಗೂ ಟ್ಯಾಬ್ಗಳನ್ನ ನೀಡಬೇಕು ಇದರ ಜೊತೆಗೆ ಏನು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನ ಎಲೆಕ್ಷನ್ ವಿಚಾರಗಳಿಗಾಗಿರಬಹುದು ಅಥವಾ ಆರೋಗ್ಯ ಇಲಾಖೆಯ ಕೆಲವೊಂದು ಸಮೀಕ್ಷೆಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಸೋ ಹೀಗಾಗಿ ಅದನ್ನ ಯಾವುದೇ ರೀತಿ ಯಾವುದೇ ಸಮೀಕ್ಷೆಯಲ್ಲಿ ನಮ್ಮನ್ನ ಬಳಸಿಕೊಳ್ಳಬಾರದು ಹಾಗೆ ಏನು ಮೊಟ್ಟೆ ಟೆಂಡರ್ ವಿಷಯಗಳ ಮೊಟ್ಟೆ ಟೆಂಡರ್ಗಳಲ್ಲಿ ಬರುವಂತಹ ಕಳಪೆ ಗುಣಮಟ್ಟದ ಮೊಟ್ಟೆಗಳು ಏನು ಅಂಗನವಾಡಿಗಳಿಗೆ ಸರಬರಾಜು ಆಗ್ತಿದೆ ಸೋ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ ಸೋ ಹೀಗಾಗಿ ಮೊಟ್ಟೆ ಟೆಂಡರ್ನ ಕೈಬಿಟ್ಟು ಬಾಲ ವಿಕಾಸನಕ್ಕೆ ಈ ಒಂದು ಟೆಂಡರ್ನ ಕೊಡಬೇಕು ಅಂತ ಹೇಳಿ ಹೀಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಥ್ಯಾಂಕ್ ಯು ಸುಷ್ಮಿತಾ